ಈಗಾಗಲೇ ರಾಜ್ಯದಲ್ಲಿ ಒಂದು ಕಡೆ ಬರಗಾಲ, ಮತ್ತೊಂದು ಕಡೆ ನೀರಿಲ್ಲದೆ ಜನರು ಪರಿತಪಿಸ್ತಾ ಇದ್ದಾರೆ. ಇನ್ನು ಕುಡಿಯುವ ನೀರಿಗಾಗಿ ರಸ್ತೆಗಿಳಿದು ಇಲ್ಲಿ ಪ್ರೊಟೆಸ್ಟ್ ಅನ್ನು ನಡೆಸಲಾಗಿದೆ. ಎಸ್, ಕುಡಿಯುವ ನೀರಿಗಾಗಿ ಆಗ್ರಹಿಸಿ ರಸ್ತೆ ತಡೆದು ಪ್ರತಿಭಟನೆ ಮಾಡಲಾಗಿದೆ. ಹುಬ್ಬಳ್ಳಿಯ ತಿಮ್ಮಸಾಗರ ಸುತ್ತಮುತ್ತ ಪ್ರದೇಶದಲ್ಲಿ ನೀರಿನ ಸಮಸ್ಯೆ ಎದ್ದು ಕಾಣ್ತಾ ಇದೆ. 15-20 ದಿನಗಳಿಗೊಮ್ಮೆ ಬಡಾವಣೆಗಳಿಗೆ ಇಲ್ಲಿ ನೀರು ಸರಬರಾಜು ಆಗುತ್ತೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ. ಮಹಾನಗರ ಪಾಲಿಕೆ ಸದಸ್ಯರು, ಶಾಸಕರ ವಿರುದ್ಧ ಜನರು ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಚುನಾವಣಾ ಬಹಿಷ್ಕಾರದ ಎಚ್ಚರಿಕೆಯನ್ನ ಕೂಡ ಬಡಾವಣೆಯ ಜನರು ಕೊಟ್ಟಿದ್ದಾರೆ. ಕುಡಿಯುವ ನೀರಿಗಾಗಿ ಆಗ್ರಹಿಸಿ ರಸ್ತೆಯನ್ನ ತಡೆದು ಪ್ರೊಟೆಸ್ಟ್ ಅನ್ನು ನಡೆಸಿದ್ದಾರೆ. ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದ್ದು ಕಾಣ್ತಾ ಇದೆ ಅಂತಾನೆ ಹೇಳಬಹುದು. ತಿಮ್ಮಸಾಗರ ರಸ್ತೆ, ವಿದ್ಯಾನಗರ, ಹೊಸೂರು, ಹೊಸಕೋಟು ಸುತ್ತಮುತ್ತ ನೀರಿನ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇರೋದ್ರಿಂದ ಇಲ್ಲಿನ ನಿವಾಸಿಗಳೆಲ್ಲರೂ ಕೂಡ ರಸ್ತೆಗಿಳಿದು ರಸ್ತೆಯನ್ನ ತಡೆದು ಪ್ರೊಟೆಸ್ಟ್ ಅನ್ನು ನಡೆಸಿದ್ದಾರೆ. ಕೂಡಲೇ ನೀರಿನ ಸಮಸ್ಯೆಯನ್ನ ಬಗೆಹರಿಸುವಂತೆ ಆಗ್ರಹಿಸಿದ್ದಾರೆ. ಸುಮಾರು 60 ವರ್ಷದ ಹಳೆ ಲೇಔಟ್ ರೀ ಇದು. ಈ ಲೇಔಟ್ ಅಲ್ಲಿ ನಮ್ಮ ಮಾವನವರು 55 ವರ್ಷ ನಮ್ಮ ಮನೆ ಕಟ್ಟಿ, ನಮ್ಮ ಮದುವೆ ಆಗಿ 30 ವರ್ಷ ಆಯ್ತು. ಅವಾಗಿಂದ ನೋಡಕತ್ತೀನಿ, ಒಂದು ಬೇಸಿಕ್ ನೀಡ್ಸ್ ಇಲ್ಲ ಇಲ್ಲಿ. ರೋಡ್ ಸರಿ ಇಲ್ಲ, ಲೈಟ್ ಸರಿ ಇಲ್ಲ, ವಿದ್ಯುತ್ ನೀರು ಸರಿ ಇಲ್ಲ. ಆಮೇಲೆ ಯಾವಾಗಲೂ ಏನಾದ್ರೂ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಇವನ್ ಅವರು ನಮಗೆ ಎಲ್ಲ ಈ ಸುತ್ತಮುತ್ತ ಏರಿಯಾದಾಗೆಲ್ಲ 24/7 ನೀರಿದೆ, ಆಮೇಲೆ ಗ್ಯಾಸ್ ಕನೆಕ್ಷನ್ ಇದೆ, ನಮಗೆ ಏನೇನು ಇಲ್ಲ. ಆಮೇಲೆ ಇವನ್ ಪ್ರಿಸೈಡಿಂಗ್ ಆಫೀಸರ್ ಯಾರು ಒಬ್ರು ನಮಗೆ ವೋಟಿಂಗ್ ಕಾರ್ಡ್ ಕೊಡಕ್ಕೂ ಬಂದಿಲ್ಲ ಯಾರು. ಇಲ್ಲಿ ಸುತ್ತಮುತ್ತ ಎಲ್ಲ ಏರಿಯಾಕ್ಕೆ ಎಲ್ಲರೂ ಕೊಟ್ಟಿದ್ದಾರೆ, ಅದೇ ನೋಡ್ತಾ ಇದ್ದೀವಿ. ಆಮೇಲೆ ಹೌದು, ನಮ್ಮಲ್ಲಿ ಬೋರ್ ಇದೆ, ಇರ್ತೈತಿ, ಒಪ್ಕೋತೀನಿ. ಆದರೆ ಇಷ್ಟು ವರ್ಷ ಅದು ನೋಡಕತ್ತೀವಿ, ಕುಡಿಯೋ ನೀರು ಬೇಕಲ್ಲ ಎಲ್ಲರಿಗೂ. ಆಮೇಲೆ ಸುಮ್ಮದಿವೆ, ಆಮೇಲೆ ಯಾವುದು ಏನೂ ಅದಕ್ಕೇನು ರಿಸ್ಪಾನ್ಸ್ ಇಲ್ಲ. ನಾವೇನು ಕೊಟ್ರೂ ಏನೂ ರಿಸ್ಪಾನ್ಸ್ ಇನ್ನೂ ಇಲ್ಲ. ಒಳಚರಂಡಿ ವ್ಯವಸ್ಥೆ ಸರಿ ಇಲ್ಲ. ಇದಿಷ್ಟು ಹಳೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅತ್ಯಂತ ಪ್ರತಿಷ್ಠಿತ ಬಡಾವಣೆಗಳಾದ ವಿದ್ಯಾನಗರದ ವಾರ್ಡ್ ನಂಬರ್ 48 ಮತ್ತು ವಾರ್ಡ್ ನಂಬರ್ 50 ಜನರ ಈ ಒಂದು ಬವಣೆ, ನೀರಿನ ಬವಣೆ ಬಗ್ಗೆ ಇಲ್ಲಿ ನಾವು ಸ್ಟ್ರೈಕ್ ಮಾಡಿದ್ದೇವೆ. ಮತ್ತು ಇಲ್ಲಿ ಸುಮಾರು ಇಷ್ಟು ಹಳೆಯದಾದ ಲೇಔಟ್ನಲ್ಲಿ ಸುಮಾರು 10-15 ದಿನಕ್ಕೊಮ್ಮೆ ನೀರು ಬರಾಕುಂತೈತಿ. ಏನು ನಾವೆಲ್ಲ ಟ್ಯಾಕ್ಸ್ ತುಂಬುದು, ನೀರು ಬರ್ತೈತನು ಕಸ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.